ದೀಪಾ ಮೇಡಗಳು ನಮ್ಮ ಮಾತೃ ಪ್ರಧಾನಿಯಾದಂತಹ ಶ್ರೀಮತಿ ಈಶ್ವರಿ ಬೇಕರು राघवेश्वर भारती स्वामी महाराज की जय ओ माता की जय पवन पुत्र वीर हनुमान की जय आदनम कलावतम सकम विलासी लोकरक्षकम नायकैकनायकम विनाशि देवदैत्यकम नाशुपाशुनाशकम नमामिदं विनायकम् ಸರಿ ಇನ್ನು ಕೆಪ್ಪು ಹಾಕಿ
ಸೋಮವಾರ ಉದಿ ಹಬ್ಬಕ್ಕೆ 10 ಗಂಟೆಗೆ ನಿಂಗಳಬಿಟ್ಟು
ಮಗ ಈ ಶಿಬಿರಲ್ಲಿ ಎಂತೆಲ್ಲ ಇತ್ತು ಅನೇಕ ಹೇಳಿದೆ ಸಂಸ್ಕಾರಕ್ಕೆ ಬೇಕಾದಂತಹದ್ದು ಹೇಳಿದರೆ ನಾವು ಉದಿಯಪ್ಪಗೆ ಎದ್ದಲ್ಲಿಂದ ರಾತ್ರಿ ಮನುಗುವಲ್ಲಿ ಅವರೇ ಯಾವ ಕೆಲಸ ಮಾಡೋಕ್ಕಾದ್ರೆ ನಮ್ಮ ಹತ್ರ ಸಂಸ್ಕಾರ ಇದೆ ಇಲ್ಲದ್ರೆ ನಾವು ಹೇಳುತ್ತವನು ಅವನಿಗೆ ಬುದ್ಧಿ ಇಲ್ಲ ಅವನಿಗೆ ಆ ಬುದ್ಧಿ ಇಲ್ಲ ಅಂದ್ರೆ ನಾವು ಹೇಳಿಸುವಂಗೆ ಫಲಾಗ ಅಂಬಗ ಎಂತರ ಇದ್ದ ಕೂಡಲೇ ನಾವು ದೇವರಿಗೊಂದು ವಂದನೆ ಮಾಡುವಂತಹದ್ದು ನಮಗೆ ಗೊತ್ತು ಅದು ಉಪನಯನ ಆದ ನಂತರ ಆದರೆ ಅರ್ಘ್ಯ ಜಪ ಅಲ್ಲಿ ಕುಸುಗಕ್ಕೆ ಮಕ್ಕಳಿಗೆ ಆದರೆ ಭಜನೆ ಮಾಡಿ ಅಂಬಗ ಆಧಾರ ನಮ್ಮ ಸಂಧ್ಯಾಕಾಲಗಳಲ್ಲಿ ಮೂರು ಹೊತ್ತ ಮಾಡಲಿ ನಮಗೆ ಕಷ್ಟ ಬುದಿಯಪ್ಪಗೆ ಸಂಧ್ಯಾಕಾಲ ಅಂದರೆ ಸಾಯಂಕಾಲ ಇರ್ತಲ್ಲ ಸಂಧ್ಯೆ ಅಂದರೆ ಸೂರ್ಯೋದಯ ಸೂರ್ಯಾಸ್ತ ಅಪ್ಪ ಅಂತ ಅಂದಾಗ ಸೂರ್ಯ ಮಧ್ಯಾಹ್ನ ಮಕ್ಕಳು ಹಾಗೆ ಅದಕ್ಕೆ ಎರಡು ಸೂಚಿ ಸೇರುವ ಸಮಯಕ್ಕೆ ಸಂಧ್ಯಪ್ಪ ಆ ಸಮಯದಲ್ಲಿ ನಾವು ದೇವರ ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸು ಶುದ್ಧ ಅಪ್ಪಲೆ ನಮಗೆ ಎಲ್ಲ ಕಾರ್ಯಗಳಲ್ಲಿ ಜಯ ಸಿಕ್ಕಲಬೇಕಾಗಿ ನಾವು ದೇವರ ಹತ್ರ ಕೇಳಿದೆ ಅದಕ್ಕೆ ಇಪ್ಪಂತಹ ತರಬೇಕು ಆ ನಂತರ ನಮಗೆ ಹೊಟ್ಟೆ ತುಂಬಬೇಕು ಹೆಂಗಾದ್ರೂ ಹೊಟ್ಟೆ ತುಂಬಿದರಕ್ಕ ನಮಗೆ ಪ್ರಾಣಿಗಳ ನೋಡಿಗೊಂತಿದ್ದು ಹಸು ಆಗ್ತು ಕೂಡಲೇ ಸಿಕ್ಕಿದ್ದಾರೆ ಹೋಗಿತ್ತು ನಾವು ಹಂಗಲ್ಲ ನಮ್ಮ ಎದುರ ಬಳಸಿ ಮಡಗಿಲ್ಲ ಅನ್ನದೆ ಪುಣ್ಯಕ್ಕಾದರೆ ಒಂದು ಕೈ ನೀರು ತಗೋ ಅಥವಾ ಸುರು ಮಾಡುವಳಿ ಅಪ್ಪ ಹೇಳೋದು ದೇವರಿಗೊಂದು ನಮಸ್ಕಾರ ಹೇಳುವಂತ ಒಂದು ಕ್ರಮ ಅಥವಾ ನಾವು ಮಾತ್ರ ಆಗಿ ಉಂಬದಿದ್ದರೂ ದೇವರ ನೆನೆಸಿಕೊಂಡು ಉಂಬತ್ತು ಅಂಬಾಗ ಊಟ ಮಾಡಲು ಕೂಡ ನಮಗೊಂದು ಸಂಸ್ಕಾರ ಬೇಕು ಊಟ ಮಾಡುವಾಗ ನಿಮಗೆ ಗೊತ್ತಿತ್ತು ಇಲ್ಲಿಂದ ಪಲ್ಯದಿಂದ ತೊಡಗಿ ಮಜ್ಜಿಗೆಯವರೆಗೆ ಒಂದು ಸಿಸ್ಟಮ್ ಇರ್ತದೆ ಅದನ್ನು ನಾವು ಅಭ್ಯಾಸ ಮಾಡಿ ಅಂಬಾಗ ಅದನ್ನು ಮಾಡೋಕ್ಕಾದ್ರೆ ಅಡುಗೆ ತಯಾರು ಮಾಡೋದು ಹೇಗೆ ಒಟ್ಟಿಗೆ ತಂದು ಹಾಕಿದರೆ ಅಂತ ಕಲಸಿ ಗೊಬ್ಬರ ಮಾಡಿ ತಿಂಬಲ ಇಡ್ತಾನ ಯಾವಾಗ ಯಾವಾಗ ಎಲ್ಲಿ ಎಷ್ಟು ಕೂಡಿಸ್ಬೇಕು ರುಚಿಗೆ ಸಿಹಿ ಬೇಕು ಖಾರವೂ ಬೇಕು ಹುಳಿಯೂ ಬೇಕು ಉಪ್ಪು ಬೇಕು ಉಪ್ಪು ಕಮ್ಮಿ ಆದರೂ ನಮಗೆ ಆಗುತ್ತೆ ಅಂಬಾಗ ಹೇಗೆ ಅಡುಗೆ ಮಾಡುವುದು ಅದರದ್ದು ನಿಮಗೆ ಇಲ್ಲಿ ಹೇಳಿಕೊಡು ಆಮೇಲೆ ನಮಗೆ ಕೆಲಸ ಮಾಡುವಾಗ ನಾವು ಟೆನ್ಷನ್ ಈಗ ಎಲ್ಲ ಮಕ್ಕಳ ಹತ್ರ ಕೇಳಿದರೆ ಎಂತರ ಟೆನ್ಷನ್ ಹೇಳಿದ್ರು ಯಾವುದೋ ಒಂದು ಕೆಲಸ ಮಾಡಿಕೊಳ್ಳಿ ನಾವು ಆಲೋಚನೆ ಮಾಡಿ ಅಪ್ಪಾಗ ಅದರ ಮಾಡಬೇಕಾದ ದಾರಿ ನಮಗೆ ಸರಿಯಾಗಿ ಗೊತ್ತಾಗದಿದ್ದರೆ ಅಥವಾ ದಾರಿ ಎಡೆಯಲ್ಲಿ ಮುಳ್ಳುಗೆ ಅಡ್ಡಡ್ಡ ಇದ್ದೋಳಿ ಆದರೆ ಅಷ್ಟಪ್ಪಾಗ ನಾವು ಅದರ ಬಗ್ಗೆ ಮತ್ತೆ ಯೋಚನೆ ಮಾಡುತ್ತು ಪರಿಹಾರ ಕಾಣುತ್ತಿಲ್ಲ ನಮಗೆ ತಲೆಬಿಸಿ ಅಪ್ಪದು ಟೆನ್ಷನ್ ಅಪ್ಪದು ಅಂದರೆ ಒಂಥರ ಇರಿಟೇಷನ್ ನಮಗೆ ಕೂದಲಿ ಕುಬ್ಬರಿರ್ತಿಲ್ಲ ಈ ಟೆನ್ಷನ್ ಇದ್ದರೆ ನಮಗೆ ಎಂಥ ಕೆಲಸ ಮಾಡಲಿ ಇಡಿ ಕಲಿಯಲು ಇಡಿ ಹುಷಾರಿ ಅಪ್ಪಲು ಇಡಿ ನಮ್ಮ ಕೆಲಸ ಸರಿಯಾಗಿ ಮಾಡಲು ಇಡಿ ಅಂಬಾಗ ಅದರ ಹೇಗೆ ಬದಲಿಸ್ಬೋದು ಅದು ಒತ್ತಡ ನಿರ್ವಹಣೆ ಹೇಳಿ ಸ್ಟ್ರೆಸ್ ಟೆನ್ಷನ್ ಫ್ರಸ್ಟ್ರೇಷನ್ ಡಿಪ್ರೆಷನ್ ಹೇಳಿ ನಾಲ್ಕಿತ್ತು ಸುರುವಪ್ಪದು ಸ್ಟ್ರೆಸ್ ಇಂದ ಅಂತ 9 ಗಂಟೆಗೆ ಶಿಬಿರಕ್ಕೆ ಎತ್ತೆ ಕೋಳಿ ಹೇಳ್ತಾರೆ ಇರಳಪ್ಪಗ ಮಲಗುವಾಗಲೇ ನಾವು ಯೋಚನೆ ಮಾಡಲು ಶುರು ಮಾಡಿ ಉಜ್ಜಪ್ಪಗ 6 ಗಂಟೆಗೆ ಎಚ್ಚರಿಕೆ ಆಗದ್ರೆ ತಡಬೇಕು 6 ಗಂಟೆಗೆ ಒಪ್ಪದು 6:30 ಎಚ್ಚರಿಕೆ ಆತೋಳಿ ಆದರೆ ಗಡಿ ಬಿಡಿ ಸುರುವ 7 ಗಂಟೆ ಅಪ್ಪಗ ರಿಕ್ಷಾ ಬೈದಿಲ್ಲ ಹೇಳಿ ಅಪ್ಪಗ ರಿಕ್ಷಾ ಅದಕ್ಕೆ ಒಂದು ರಜೆ ಬೈಗಲು ಅಮ್ಮಂಗೆ ಏಳ್ಸೋದಕ್ಕೆ ರಜೆ ಜಗಳ ಆಮೇಲೆ ತಿಂಡಿ ಕಾಫಿ ಬೇಡ ಆಲಿಕ್ಕು ಇದೆಲ್ಲ ಸ್ಟ್ರೆಸ್ಸಿನ ಮುಂದುವರೆದ ಹಂತ ಅದು ಜೋರು ಜೋರಪ್ಪಗ ಮತ್ತೆ ಟೆನ್ಷನ್ ಅಪ್ಪಗ ಅವ ಬೇರೆಯವರ ಬೈವದಾದಿಕ್ಕು ಇಲ್ಲದಿದ್ರೆ ಕೂಗಿಂದು ಕುಬ್ಬದಾದಿಕ್ಕು ಇಲ್ಲಾಂದ್ರೆ ಎರಗ ಎಂಥದ್ದು ಬೇಡಾಳಿ ಹೋಗಿ ರೂಮಿಲಿ ಬಾಗಿಲಿಟ್ಟು ಕುಬ್ಬದಾದಿ ಅದು ಟೆನ್ಷನ್ ಅಂದ್ರೆ ಅದು ಕಳೆದು ಮತ್ತೆ ಅವಾಗ ಡಿಪ್ರೆಷನ್ ಅಳ್ತಾವ ಫ್ರಸ್ಟ್ರೇಷನ್ ಅವಂಗ ನೀರಾಕಿ ಇನ್ನೇ ನನಗೆ ಶಿಬಿರಕ್ಕೆ ಎತ್ತಲೇ ಹಿಡಿಯಲೇ ಇಡಿ 10 ಗಂಟೆ ಕಾಲಿ ಹಾಗೆ ಹೋಗುತ್ತೆ ಹಾಗೀಗ ಬಂದವು 2 ದಿನಗಳು ನಮಗೆ ಅದು ಕಲಿಯುವಾಗ ನೀನು ಹೋಗಿದ್ರೆ ಬೇಡ ಎಂತ ಬೇಕಾದ್ರೂ ಮಾಡೋಳಿ ಅಮ್ಮನ ಅಪ್ಪನ ಎರಡು ಬೈದವಳಿ ಆದರೆ ಅಲ್ಲಿ ರೂಮಿನೊಳಗೆ ಬಾಗಿಲಕ್ಕೆ ಕೂದರೆ ಅವ ಕತ್ತಲೆಯವರೆಗೆ ಅಲ್ಲಿ ಊಟ ಬೇಡ ಕಾಫಿ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಡಿಪ್ರೆಷನ್ ಬೇರೆ ಎಂತದಲ್ಲ ಇದು ಮನಸ್ಸಿನ ಭಾವ ಅಮ್ಮ ನಾವು ಅದರ ಮ್ಯಾನೇಜ್ ಮಾಡೋದ್ರಿ ನಾವು ಅದರ 5 ನಿಮಿಷ ತಡವಾಗ್ತೋಳಿ ಆದರೆ ಮುಂದಾಡ ಕೆಲಸವರತ್ತೆ ಸ್ಪೀಡ್ ಮಾಡಿ ಅಂಬಾಗ 5 ನಿಮಿಷವನ್ನು ನಮಗೆ ಮೇಕಪ್ ಮಾಡಲಿಡಿ ನಮ್ದು ಬಸ್ ಕಂಡಪ್ಪಾಗ ನಾವು ರಜೆ ಓಡುತ್ತಾನೆ ಅದೇನು ಅದು ಹೇಗೆ ಈ ಒತ್ತಡವ ನಿರ್ವಹಣೆ ಮಾಡೋದು ಹೆಂಗೆ ಹೊಂದಾಣಿಕೆ ಮಾಡೋದು ಹೆಂಗೆ ನಾವೇ ಲೀಡರ್ ಅಪ್ಪದು ಹೆಂಗೆ ಈಗ ನಿಮಗೆ ಎಷ್ಟು ಜನ ಇತ್ತು ನಿಂಗಳಿಂದ ರಜೆ ಹೊತ್ತಲಿ ಗುಂಪು ಮಾಡ್ತೀವಿ ಅಂಬಾಗ ಆದ ಲೀಡರ್ ಅಪ್ಪದು ಗುಂಪು
ಲೀಡರ್ ಆದವ ಹೇಗೆ ಇರಬೇಕು ಎಂತೆಲ್ಲ ಮಾಡಿ ಹಿಂಗೆ ಈ ಎಲ್ಲ ವಿಷಯಗಳ ಇದು ಲೈಫ್ ಸ್ಕಿಲ್ ಗೊತ್ತವ ಜೀವನ ಕೌಶಲ ನಮಗೆ ಬದುಕಲೇ ಬೇಕಾದಂತ ಕೌಶಲ ಅದರನ್ನು ನಾವು ಅದರ ಜೊತೆಯಲ್ಲಿ ಇನ್ನು ಪ್ರಕೃತಿಗೆ ಪರಿಸರಕ್ಕೆ ಸಂಬಂಧಿಸಿದಂಗೆ ನಮಗೆ ತುಂಬಾ ಕಲಿಯಲು ಅದು ರಾಮಾಯಣ ಮಹಾಭಾರತದ ಕಿಪ್ಪ ಪುರಾಣ ಗ್ರಂಥಗಳ ಬಗ್ಗೆ ನಮಗೆ ಅರಿವು ಇರಲಿ ಅದರ ಬಗ್ಗೆ ಮಾಹಿತಿಗಳನ್ನು ಬಂದು ಅದರೊಟ್ಟಿಗೆ ಇನ್ನು ಸೇವೆ ಸರ್ವಿಸ್ ಗೋವು ಹೇಳಿದರೆ ನಮ್ಮ ದೇಶದ ಆಸ್ತಿ ನಾವು ದೇಶ ಶುರುವಾದದೇ ಗೋವಿನ ಹಂಗಾಗಿ ಗೋವಿನ ಬಗ್ಗೆ ನಮಗೆ ಪರಿಚಯ ಆಯಿತು ಅದರ ಗೋವು ಸೇವೆ ಮಾಡೋದು ಹೇಗೆ ಅದು ಗೋವಿ ಕೊಡ್ತಾರೆ ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳ ಈ ಶಿಬಿರದಲ್ಲಿ ನಾವು ಆಯೋಜನೆ ಮಾಡಿದ್ದು ಹಿಂಗೆಲ್ಲ ಅದರ ಸರಿಯಾಗಿ ಅನುಭವಿಸಿ ಆ ಜ್ಞಾನವ ತಿಂಗಳಲ್ಲಿ ತುಂಬಿಸಿ ಜ್ಞಾನ ಹೇಳಿದರೆ ದೊಡ್ಡದು ಪರ್ವತದಷ್ಟು ಆ ನಿಮಗೆ ಯಾವುದು ಬೇಕಾದರೂ ಅದರ ತೆಕ್ಕೊಂಬಲ್ಲ ಅದರ ಉಪಯೋಗಿಸುವುದು ಬಹಳ ಕಮ್ಮಿ ನಾವು ಮೆದುಳಲ್ಲಿ ಬಹುಭಾಗ ವೇಸ್ಟ್ ಆಗಿ ಹೋಗ್ತೀವಿ ಹೇಳ್ತು ಅದರ ಉಪಯೋಗಿಸಿದರೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಉಪಯೋಗ ನಮಗೆ ಆಯ ಹಿಂಗ ಇಲ್ಲಿ ಪಡ್ಕೊಂಡಂತಹ ಜ್ಞಾನವ ಆ ಬೋಧನೆಯ ಬೋಧೆಯಾಗಿ ಬದಲಾಯಿಸಿ ಈಗ ಹೇಳಿದ್ದು ಹಾಲುದೆ ಮೊಸರುದೆ ಸೇರಿ ತುಪ್ಪ ಬೆಣ್ಣೆ ಬಂದು ತುಪ್ಪ ಆಗಿ ತುಪ್ಪ ಎಷ್ಟು ವರ್ಷ ಬೇಕಾದರೆ ಉಳಿ ಅದು ಹಳಪ್ಪಲ್ಲಿ ಹೇಳಿ ತುಪ್ಪ ಹಳತ್ತಪ್ಪ ಕೆಲವು ಜನ ಹೇಳಿ ಜಡ್ಡು ತುಪ್ಪ ವಾಸನೆ ಬರ್ತದೆ ಅಲ್ಲ ಅದು ಔಷ ಪರಮ ಔಷಧ ಅದು ಯಾವಾಗ ಕ್ಷೀರ ಬಲಾಳಿ ನಿಮಗೆ ಕೇಳಿ ಕ್ಷೀರ ಬಲಾಳಿ ಮಾತ್ರ ಗೊತ್ತು ಯಾವ ಬೇನೆ ಇರಲಿ ಯಾವ ಸಂಖ್ಯೆ ಇರಲಿ ಶರೀರಕ್ಕೆ ತ್ರಾಣ ಕೊಡುವುದು ಕ್ಷೀರ ಬಲ ಹಾಗೆ ಈ ಇಲ್ಲಿ ನಿಮಗೆ ಸಿಕ್ಕಿದ ಜ್ಞಾನ ಅನುಭವ ಅದು ಬೋಧೆಯಾಗಿ ಬದಲಾಗಿ ನಿಮ್ಮ ಜೀವನ ನಿಂದೋಗೆ ಆ ಸಂಸ್ಕಾರ ಸಿಕ್ಕಿ ನಿಂಗೋ ಹವ್ಯಕ ಸಮಾಜದ ಒಳ್ಳೆಯ ಪ್ರಜೆ ಆಗಿ ನಮ್ಮ ಸಮಾಜವ ನಮ್ಮ ಕುಟುಂಬ ಮಠವ ಗುರುಗಳ ಹೆಸರಿನ ಎಲ್ಲರೂ ಒಂದೊಂದು ಹೂಗು ಗಾಲಿ ನಿಲ್ಲಿ ಬೆಳಿ ನಮ್ಮ ಶಿಬಿರದ ಉದ್ದೇಶ ನಿಮಗೆ ಅರ್ಥ ಆಗಿದೆ ಭಾವಿಸುತ್ತೆ ನಿಮಗೆಲ್ಲರ ಸಹಕಾರ ಈ ನಾಲ್ಕು ದಿನ ನಿಮ್ಗಳು ತಿಂಗಳು ಬೇಕು ಒಂದು ನಿಮಗೆ ಬರ್ತದೆ ಅಂತ ನನಗೆ ಹೇಳಿದ್ರೆ ಒಂದು ಸಣ್ಣ ದೋಣಿ ಪ್ರಯಾಣ ತೃಪ್ತಿಯಲ್ಲಿ ಹೇಳುವ ಜಾಗ ಇತ್ತು ನಮ್ಮ ಕಾಸರಗೋಡಲ್ಲಿ ದ್ವೀಪ ಅಲ್ಲಿಗೆ ಹೋಗಿ ಆದಿತ್ಯವಾರದಿಂದ ಶಿಬಿರ ಆಗುತ್ತೆ ನಿಮಗೆ ಈ ಜಲ ಪ್ರಯಾಣದ ಒಂದು ಹೊಸ ಅನುಭವ ದೀಪಾರಾಮ ದೋಣಿಯಲ್ಲಿ ಹೋಗಿದ್ದೀರ ಒಳ್ಳೇದು ಅಲ್ಲಿ ಹೋಗೋದು ಒಳ್ಳೆ ಅನುಭವ ಅಂದ್ರೆ ಸಾಕಷ್ಟು ಜಾಗ್ರತೆ ಬೇಕು ಅದು ನಿಮಗೆ ಮತ್ತೆ ಹೇಳುತ್ತೋ ಈಗ ನೆನಪಿಟ್ಟು ಅದು ಒಂದು ನಿಮಗೆ ಅನುಭವ ಆಗಿರುತ್ತೆ ಎಲ್ಲದರಲ್ಲೂ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಎಲ್ಲ ಸತ್ರಗಳ ಸೆಷನ್ಗಳನ್ನು ಸರಿಯಾಗಿ ಗ್ರಹಿಸಿ ಅದರ ನಿಮ್ಗಳ ಪುಸ್ತಕದಲ್ಲಿ ನೋಟ್ ಮಾಡಿ ನಿಮ್ಗೆ ಬೇಕಾದಾಗ ಅದರ ಮುಂದಂಗೆ ಬಳಸಿ ಇಳಿಕೊಳ್ಳಿ ಹೇಳಿ ನನ್ನ ಎರಡು ಮಾತುಗಳ ಮೇಲೆ ಅದೇ ಎಲ್ಲೋಟು ಈಗ ಹೇಳಿದ್ದೇವೆ ಹಾಗಾಗಿ ಅವರು ಇದು ಗಮನಕ್ಕೆ ಬರಕ್ಕೆ ಬಹಳ ಉದ್ದೇಶ ನಾನು ಹೇಳ್ತಾ ಇದ್ದರು ನಂತರ ಮಂಗಳೂರು ವಲಯದ ನಂತರ ಉಪ್ಪಿನಂಗಡಿ ವಲಯ ಈಗ ನಿಮ್ಮ ಕಾಣಬಹುದು ಈಗ ನಿಮ್ಮ ತಿಂಗಳ ವಲಯ ಸರಿ ಗೊತ್ತಿದೆ ರಸಪ್ರಶ್ನೆ ಪ್ರಶ್ನೋತ್ತರ ಮತ್ತು ಇದರೆಲ್ಲ ಬಹಳ ಒಂದು ರಸವತ್ತಾಗಿ ರಸಮಯವಾಗಿ ನಾವು ಮೂರು ದಿನ ಒಟ್ಟಿಗೆ ಆಗದ ಧೈರ್ಯ ಇದ್ದ ಇಲ್ಲದೀವೇ ಸದ್ಯಕ್ಕೆ ಗಮ್ಯ ಅದನ್ನೇ ಸೀದಾ ಹೋಗಲಕ್ಕೆ ಮತ್ತೆ